ಸುಂದರಿ ಮಯೂರಿ ಮದುವೆಯಾಗಿ ಇದೀಗ ಪತಿದೇವನ ಜೊತೆ ಜಾಲಿಮೂಡ್ನಲ್ಲಿದ್ದಾರೆ. ಅಷ್ಟೇ ಅಲ್ಲ, ಮಯೂರಿ ಒಬ್ಬ ಗೃಹಿಣಿಯಾಗಿ ಮನೆಯ ಕೆಲಸವನ್ನ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಾರೆ. ಬೆಳಗ್ಗೆದ್ದು ಮನೆ ಮುಂದೆ ಗುಡಿಸಿ ಸ್ವಚ್ಛಗೊಳಿಸಿ ಎಷ್ಟು ಚಂದದ ರಂಗೋಲಿ ಬಿಡಿಸಿದ್ದಾರೆ ನೀವೇ ನೋಡಿ. ಮಯೂರಿ ರಂಗೋಲಿ ಬಿಡಿಸುತ್ತಿರುವ ಈ ವಿಡಿಯೋ ಸದ್ಯ ವೈರಲ್ ಆಗ್ತಿದೆ. ಅರುಣ್ ಹಾಗೂ ಮಯೂರಿ 10 ವರ್ಷಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದು ಇತ್ತೀಚೆಗಷ್ಟೇ ಮದುವೆಯಾಗಿದ್ದು ಸಾಂಸಾರಿಕ ಜೀವನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾ ಕ್ರಿಕೆಟ್ ಆಟಗಾರ ಡೇವಿಡ್ ವಾರ್ನರ್ ಟಿಕ್ಟಾಕ್ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಇನ್ನು ಅವರ ಟಿಕ್ಟಾಕ್ ಗಳಂತೂ ಸಖತ್ ವೈರಲ್ ಆಗ್ತಿದ್ದು ಅಭಿಮಾನಿಗಳಿಗೆ ಇದೇ ಒಂದು ಎಂಟರ್ಟೈನ್ಮೆಂಟ್ ಆಗ್ತಿದೆ. ಇದೀಗ ವಾರ್ನರ್ ಟಿಕ್ಟಾಕ್ ನಲ್ಲಿ ಮ್ಯಾಜಿಕ್ ಕೂಡ ಮಾಡಿದ್ದಾರೆ. ಡ್ಯಾನ್ಸ್ ಮಾಡುವ ಬದಲು ಗಾಳಿಯಲ್ಲಿ ತೇಲ್ತಿದ್ದಾರೆ. ಅವರ ಈ ಲೇಟೆಸ್ಟ್ ವಿಡಿಯೋ ಸಖತ್ ಆಗಿದೆ. ಇದರಲ್ಲಿ ವಾರ್ನರ್ ಮ್ಯಾಜಿಕ್ ಮಾಡಿದ್ದಾರಂತೆ. ನೀವು ಇದನ್ನ ಮಾಡಿ ನೋಡಿ ಎಂದು ವಾರ್ನರ್ ಎಲ್ಲರಿಗೂ ಹೇಳ್ತಿದ್ದಾರೆ. ಸ್ಯಾಂಡಲ್ವುಡ್ ಅಲ್ಲಿ ಬಾಲಿವುಡ್ ರೇಂಜ್ ಗೆ ಹಾರರ್ ಟಚ್ ಕೊಟ್ಟ ಸಿನಿಮಾ ಕರ್ವಾ. ಆರ್ಜೆ ರಾಕ್ ಸ್ಟಾರ್ ರೋಹಿತ್ ತಿಲಕ್ ಅಭಿನಯದ ಕರ್ವಾ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಅಲ್ಲದೆ ಸಿನಿಮಾ ನೋಡಿದವರ ಕೈಕಾಲು ನಡುಗುವಂತೆ ಮಾಡಿತ್ತು. ಇದೀಗ ಈ ಚಿತ್ರದ ಎರಡನೆಯ ಭಾಗಕ್ಕೂ ಚಿತ್ರತಂಡ ಮುಂದಾಗಿತ್ತು. ವಿಶೇಷವೆಂದರೆ ಎರಡನೆಯ ಭಾಗ ತೆರೆ ಕಾಣುವುದಕ್ಕೂ ಮುನ್ನವೇ ಅದರ ಮೂರನೆಯ ಭಾಗ ತೆರೆ ಕಾಣಲಿದ್ದಂತೆ. ಕರ್ವಾ ಚಿತ್ರ ಉತ್ತಮ ಯಶಸ್ಸನ್ನ ಕಂಡಿರುವಂತಹ ಸಿನಿಮಾ. ಹಾರರ್ ಚಿತ್ರಗಳನ್ನ ಇಷ್ಟಪಡುವವರಿಗೆ ಮತ್ತೊಂದು ಅದ್ಭುತ ಅನುಭವ ನೀಡುವುದು ಈ ಚಿತ್ರತಂಡದ ಗುರಿಯಾಗಿದೆ. ಕೃಷ್ಣ ಚೈತನ್ಯ ಅವರೊಂದಿಗೆ ಡಾಕ್ಟರ್ ಸೂರಿ ಕೂಡ ಇದಕ್ಕೆ ಬಂಡವಾಳ ಹೂಡುತ್ತಿದ್ದಾರೆ. ಎರಡನೆಯ ಸಿನಿಮಾ ಸದ್ಯಕ್ಕೆ ಅಲ್ಲಿಯೇ ನಿಲ್ಲಲಿದ್ದು ವಿಶಾಲ್ ಶೇಖರ್ ಎಂಬ ಹೊಸ ಪ್ರತಿಭೆ ನಿರ್ದೇಶನದಲ್ಲಿ ಕರ್ವಾ ಪಾರ್ಟ್ 3 ರೆಡಿ ಆಗ್ತಿದೆ. ಟಾಲಿವುಡ್ ಪ್ರಿನ್ಸ್ ಮಹೇಶ್ ಬಾಬು ಅವರಿಗೆ ಕನ್ನಡ ಸೆಲೆಬ್ರಿಟಿಗಳ ಮೇಲೆ ಲವ್ ಆಗಿದೆ. ಪ್ರಿನ್ಸ್ ಸಿನಿಮಾಗಳಲ್ಲಿ ಇನ್ ಮುಂದೆ ಕನ್ನಡಿಗರಿಗೂ ಅವಕಾಶ ಸಿಗಲಿದೆಯಂತೆ. ಇನ್ನು ಸರ್ಕಾರ್ ವಾರಿಪಾಠ ಚಿತ್ರದಲ್ಲಿ ಮಹೇಶ್ ಬಾಬು ಎದುರು ಸುದೀಪ್ ಖಳನಾಯಕನಾಗಿ ಮಿಂಚಲಿದ್ದಾರೆ ಅನ್ನೋ ಸುದ್ದಿ ಹರಿದಾಡಿತ್ತು. ಆದ್ರೆ ಈಗ ಇದೇ ಪಾತ್ರಕ್ಕೆ ಸ್ಯಾಂಡಲ್ವುಡ್ ನ ಬೇರೊಬ್ಬ ಖ್ಯಾತ ನಟ ಹಾಗೂ ನಿರ್ದೇಶಕನ ಹೆಸರು ಕೇಳಿ ಬರ್ತಿದೆ. ಅದು ಬೇರೆ ಯಾರೂ ಅಲ್ಲ, ರಿಯಲ್ ಸ್ಟಾರ್ ಉಪೇಂದ್ರ. ಯಸ್, ಪ್ರಿನ್ಸ್ ಎದುರು ವಿಲನ್ ಆಗಿ ಒಪ್ಪಿ ತೊಡೆ ತಟ್ಟಲಿದ್ದಾರಂತೆ. ಇನ್ನು ಸರ್ಕಾರ್ ವಾರಿಪಾಠ ಸಿನಿಮಾದಲ್ಲಿ ಉಪೇಂದ್ರ ನಟಿಸುವ ಕುರಿತು ಯಾವುದೇ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಒಪ್ಪಿ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ಯಾ ಇಲ್ವಾ ಅನ್ನೋದು ಕೂಡ ರಿವೀಲ್ ಆಗಿಲ್ಲ. ಸರ್ವಸ್ವವೇ ಆಗಿದ್ದ ಮುದ್ದಾದ ಗಂಡನನ್ನ ಕಳೆದುಕೊಂಡ ದುಃಖದಲ್ಲಿ ನಟಿ ಮೇಘನಾ ರಾಜ್ ಸೋಷಿಯಲ್ ಮೀಡಿಯಾದಲ್ಲಿ ಭಾವುಕರಾಗಿ ಸಾಲುಗಳನ್ನ ಬರೆದಿದ್ದಾರೆ. ಚಿರು ಮತ್ತು ಮೇಘನಾ ಪ್ರೀತಿಸಿ ಮದುವೆಯಾಗಿದ್ದು ವಂಶೋದ್ಧಾರಕನ ಬರುವಿಕೆಗೆ ಕಾಯುತ್ತಿದ್ರು. ಅಷ್ಟರಲ್ಲಿ ವಿಧಿ ಬೇರೆಯತ್ತೆ ಆಟ ಆಡಿದೆ. ಚಿರು ಅವರನ್ನ ಕಳೆದುಕೊಂಡ ದುಃಖ ಮೇಘನಾ ಬಾಳಲ್ಲಿ ಅಜರಾಮರ. ಚಿರು ಬಗ್ಗೆ ಮೇಘನಾ ಭಾವನಾತ್ಮಕ ಪತ್ರ ಬರೆದಿದ್ದು, ನನಗೆ ಹುಟ್ಟುತ್ತಿರುವ ಮಗು ನೀನು ನೀಡಿದ ಉಡುಗೊರೆ ಎಂದಿದ್ದಾರೆ. ಅವರ ಪತ್ರದ ಸಾರಾಂಶ ಹೀಗಿದೆ. ಚಿರು, ನಾನು ನಿನಗೆ ಏನನ್ನ ಹೇಳಬೇಕು ಅಂದುಕೊಂಡಿದ್ನೋ ಅದನ್ನ ಶಬ್ದಗಳ ಮೂಲಕ ಜೋಡಿಸಲು ಸಾಧ್ಯವಾಗ್ತಿಲ್ಲ. ನೀನು ನನಗೆ ಏನು ಎಂಬುದನ್ನ ಶಬ್ದಗಳ ಮೂಲಕ ಹೇಳಲು ನನಗೆ ಸಾಧ್ಯವಿಲ್ಲ. ಗೆಳೆಯ, ಪ್ರಿಯಕರ, ಪಾರ್ಟ್ನರ್, ಮಗು, ಆತ್ಮಸ್ಥೈರ್ಯ, ಗಂಡ ಇವೆಲ್ಲಕ್ಕಿಂತಲೂ ಹೆಚ್ಚು ನೀನು. ನೀನು ನನ್ನ ಹೃದಯದ ಒಂದು ಭಾಗ. ನಾನು ಮನೆಗೆ ಬಂದೆ ಎಂದು ನೀನು ಹೇಳುವುದಿಲ್ಲ ಎನ್ನುವುದನ್ನ ನೆನೆದಾಗಲೆಲ್ಲ ಸಂಕಟ ಹೆಚ್ಚಾಗುತ್ತೆ. ಪ್ರತಿ ಕ್ಷಣ ಪ್ರತಿ ದಿನ ನಿನ್ನ ಮುಟ್ಟಲು ಸಾಧ್ಯವಾಗುವುದಿಲ್ಲ ಎಂಬುದನ್ನ ನೆನೆದ್ರೆ ನನ್ನ ಹೃದಯದಲ್ಲಿ ಮುಳುಗುತ್ತಿದ್ದೇನೇನೋ ಎನ್ನುವ ಅನುಭವ ಆಗುತ್ತೆ. ಆದ್ರೆ ಏಂಜಲ್ ರೀತಿ ನೀನು ನನ್ನ ಸುತ್ತಲೂ ಇದೀಯ ಅನ್ನುವ ಭಾವನೆ ಕಾಡುತ್ತಿದೆ. ನೀನು ನನ್ನ ಅತಿಯಾಗಿ ಪ್ರೀತಿಸಿದ್ದೆ, ನನ್ನನ್ನ ನೀನು ಒಂಟಿಯಾಗಿ ಬಿಟ್ಟು ಹೋಗಲು ಸಾಧ್ಯವೇ ಇಲ್ಲ. ಈಗ ಹುಟ್ಟುತ್ತಿರುವ ಮಗು ನೀನು ನನಗೆ ನೀಡಿದ ಉಡುಗೊರೆ, ಅದು ನಮ್ಮ ಪ್ರೀತಿಯ ಸಂಕೇತ. ನನ್ನ ಮಗುವಾಗಿ ನಿನ್ನನ್ನ ಮತ್ತೆ ಭೂಮಿಗೆ ಕರೆತರಲು ನಾನು ಕಾತುರಳಾಗಿದ್ದೇನೆ. ನಿನ್ನನ್ನ ಮತ್ತೆ ಬಿಗಿದಪ್ಪಲು ತುದಿಗಾಲಲ್ಲಿ ನಿಂತಿದ್ದೇನೆ. ನಿನ್ನ ನಗುವನ್ನ ಮತ್ತೊಮ್ಮೆ ನೋಡಬೇಕಿದೆ. ನಾನು ನಿನಗೋಸ್ಕರ ಕಾಯುತ್ತಿದ್ದೇನೆ. ನನ್ನ ಉಸಿರಿರುವವರೆಗೆ ನೀನು ಬದುಕಿರ್ತೀಯ. ನೀನು ನನ್ನವನು. ಐ ಲವ್ ಯು ಎಂದು ಪತ್ರದಲ್ಲಿ ಮೇಘನಾ ರಾಜ್ ತಿಳಿಸಿದ್ದಾರೆ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.